ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ, ಏರುತ್ತಿರುವ ಬಡ್ಡಿಯ ದರ ಸಾಲ ಮರುಪಾವತಿ ಮಾಡುತ್ತಿರುವವರಿಗೆ ಭಾರಿ ಪೆಟ್ಟು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇನ್ಫ್ಲೇಷನ್ ಮತ್ತು ಹಣದುಬ್ಬರ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಆರ್ ಬಿ ಐ ಅವರು ಬಡ್ಡಿಯ ದರವನ್ನು ಮೇಲಕ್ಕೆ ಏರಿಸ್ತಾರೆ. ಯಾಕಂದ್ರೆ ಮನಿ ಸಪ್ಲೈ ಇಕಾನಮಿಯಲ್ಲಿ ಕಮ್ಮಿ ಆಗ್ಲಿ ಮತ್ತು ಡಿಮಾಂಡ್ ಫಾರ್ ಗೂಡ್ಸು ಸರ್ವಿಸು ಆದಷ್ಟು ಕಮ್ಮಿ ಆಗ್ಲಿ ಮತ್ತು ಅದರಿಂದಾಗಿ ಬೆಲೆ ಕೆಳಗೆ ಬರಲಿ ಅನ್ನೋ ಉದ್ದೇಶದಿಂದ ಬಡ್ಡಿಯ ದರವನ್ನು ಏರಿಸುವುದರಿಂದ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಷೇರು ಮಾರುಕಟ್ಟೆ ಇನ್ವೆಸ್ಟರ್ಸ್ ತಿಳ್ಕೋಬೇಕು. ಬಡ್ಡಿಯ ದರ ಮೇಲೆ ಹೋಗ್ತಾ ಇದ್ದ ಹಾಗೆ ಅಂದರೆ ಸಾಲವನ್ನು ಪಡೀಲಿಕ್ಕೆ ಕಂಪನಿಗಳಿಗೆ ಜಾಸ್ತಿ ರೇಟ್ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಅವರ ಪ್ರಾಫಿಟಬಿಲಿಟಿ ಕಮ್ಮಿ ಆಗುತ್ತೆ ಮತ್ತೆ ಅವರ ಟರ್ನ್ ಓವರ್ ಕೂಡ ಕಮ್ಮಿ ಆಗ್ಬೋದು. ಅದರಿಂದಾಗಿ ಷೇರಿನ ಪ್ರೈಸ್ ಕೆಳಗೆ ಬರಬಹುದು, ವೀಕ್ ಆಗ್ಬೋದು. ಯಾರಾದರೂ ಇಂತಹ ಸಂದರ್ಭದಲ್ಲಿ ಸಾಲವನ್ನು ಪಡೆದಿದ್ರೆ ಮುಂದೆ ಇ ಎಂ ಐ ಅನ್ನು ಕಟ್ಟಬೇಕಾದ್ರೆ ಅಲ್ಲಿ ಇ ಎಂ ಐ ಮೊತ್ತ ಮೇಲಕ್ಕೆ ಹೋಗುತ್ತೆ. ಇಲ್ಲ ಇ ಎಂ ಐ ಅನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಎಷ್ಟು ವರ್ಷ ಕಟ್ಟಬೇಕು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ, ಇಂಪ್ಯಾಕ್ಟ್ ಆಫ್ ಇಂಟ್ರೆಸ್ಟ್ ರೇಟ್ ಹೈಕ್ ಆನ್ ಲೋನ್ ಇ ಎಂ ಐ. 50 ಲಕ್ಷ ಲೋನ್ ತಗೊಂಡವರು 15 ವರ್ಷ ಕಟ್ತೇನೆ ಅಂತ ಹೇಳಿದವರಿಗೆ ಒರಿಜಿನಲ್ 7% ಇಂಟ್ರೆಸ್ಟ್ ರೇಟ್ ಇತ್ತು ಅಂತಂದ್ರೆ ಇ ಎಂ ಐ 44,941 ರೂಪಾಯಿ ಇತ್ತು. 30.89 ಲಕ್ಷವನ್ನು ನೀವು ಎಕ್ಸ್ಟ್ರಾ ಕಟ್ತಾ ಇದ್ದೀರಿ ನಿಮ್ಮ ಜೀವಮಾನದಲ್ಲಿ. ನೆಕ್ಸ್ಟ್ ರೇಟ್ ಹೈಕ್ ನಂಬರ್ 1 May 2022 7.40% ಬಂತು. ರೇಟ್ ಹೈಕ್ 2 June 2022 7.90 ಆಯಿತು. ಮತ್ತೆ ರೇಟ್ ಹೈಕ್ 3 August 2022 8.40% ಆಯಿತು. ರೇಟ್ ಹೈಕ್ ನಂಬರ್ 4 September 2022 8.90, December 2022 9.25% ಮತ್ತು February 2023 ರೇಟ್ ಹೈಕ್ 6 ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 9.50% ಬಂತು. ಅಲ್ಲಿಗೆ ಒಬ್ಬ ವ್ಯಕ್ತಿ 44,941 ರೂಪಾಯಿಯನ್ನು ಇ ಎಂ ಐ ಕಟ್ತಾ ಇದ್ದದ್ದು ಈಗ 52,211 ರೂಪಾಯಿ ಬಂದಿದೆ ಮತ್ತು 30.89 ಎಕ್ಸ್ಟ್ರಾ ಏನ್ ಕಟ್ತಾ ಇದ್ರಿ ಲಕ್ಷ, ಅದೀಗ 43.44 ಲಕ್ಷ ಎಕ್ಸ್ಟ್ರಾ ಆಗಿದೆ. ಅಂದ್ರೆ 2.5% ಬಡ್ಡಿಯ ದರ ಮೇಲೋದ್ರಿಂದ ಇ ಎಂ ಐ ಪರ್ ಮಂತ್ 7,270 ರೂಪಾಯಿ ಮೇಲಕ್ಕೆ ಹೋಯ್ತು. ಮತ್ತೆ ನೀವು ಕಟ್ತಾ ಇರೋದು 16% ಜಾಸ್ತಿ ಆಯ್ತು ಒರಿಜಿನಲ್ ಇ ಎಂ ಐಗಿಂತ. ಅಲ್ಲಿಗೆ ನೀವು 10 ಲಕ್ಷ ಎಕ್ಸ್ಟ್ರಾ ಕೊಟ್ಟಾಗಾಯ್ತು. ಅಲ್ಲಿಗೆ ನಿಮ್ಮ ಇನ್ಸ್ಟಾಲ್ಮೆಂಟ್ ಕೂಡ ಒಂದು ಅಂದಾಜು 15-17 ವರ್ಷಕ್ಕೆ ಹೊರಟೋಗುತ್ತೆ. ಆದ್ದರಿಂದ ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಮಾತಾಡೋದು ಯಾವ ರೀತಿ ಬೆನಿಫಿಟ್ ಆಫ್ ಕಾಂಪೌಂಡಿಂಗ್ ತಗೊಳ್ಬಹುದು ಚಕ್ರ ಬಡ್ಡಿಯಿಂದ. ಯಾಕಂತಂದ್ರೆ ನಾವು ಮ್ಯೂಚುವಲ್ ಫಂಡ್ಗಳಲ್ಲಿ, ಷೇರುಗಳಲ್ಲಿ, ಬ್ಯಾಂಕ್ನಲ್ಲಿ ಹಣವನ್ನು ಹಾಕಿದಾಗ. ಈಗ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇರೋದು ರಿವರ್ಸ್ ಕಾಂಪೌಂಡಿಂಗ್, ಅಂದ್ರೆ ಯಾವ ರೀತಿ ಒಬ್ಬ ಸಾಲವನ್ನು ತೆಗೆದುಕೊಂಡವನು ತನ್ನ ಹಣವನ್ನು ಕಳ್ಕೊಳ್ಬಹುದು ಇಂಟ್ರೆಸ್ಟ್ ರೇಟು ಮೇಲಕ್ಕೆ ಹೋದಾಗ. ಆದ್ದರಿಂದ ನಮ್ಮ ಸಲಹೆ, ಯಾವುದೇ ಕಾರಣಕ್ಕೂ ಇ ಎಂ ಐ ಅನ್ನು ನೀವು ಲೇಟ್ ಮಾಡಬೇಡಿ ಅಥವಾ ಕಟ್ಟದೇ ಇರಬೇಡಿ. ಇಲ್ಲದಿದ್ರೆ ನೀವು ಜಾಸ್ತಿ ಹಣವನ್ನು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಕ್ಷುಲ್ಲಕ ಕಾರಣಗಳಿಗಾಗಿ ಲೋನ್ ತಗೋಬೇಡಿ. ಅಂದ್ರೆ ನಾನು ಇಲೆಕ್ಟ್ರಾನಿಕ್ ಗ್ಯಾಜೆಟ್ ತಗೊಳ್ಳಿಕ್ಕೆ, ಫರ್ನಿಚರ್ ತಗೊಳ್ಳಿಕ್ಕೆ ನಾನು ಲೋನ್ ತಗೊಳ್ತೇನೆ, ಸೋಫಾ ಸೆಟ್ಟಿಗೆ, ವಾಷಿಂಗ್ ಮೆಷಿನ್ಗೆ, ಇವುಗಳನ್ನು ನಿಲ್ಲಿಸಿ ಅಂತಾನು ನಿಮಗೆ ನಾವು ಸಲಹೆ ಕೊಡ್ತಾ ಇದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಯಾವ್ದಾದ್ರು ಲೋನು ಕಟ್ಟುವುದು ಬಾಕಿ ಉಳಿದಿದೆಯಾ, ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡಿ. ನಮಸ್ಕಾರ.